ಟಾರ್ಗೆಟ್ಗೆ ಮೊದಲು ಸ್ವಾಗತ ಹಿಂದೆ ಒಂದು ಸಲ ನನ್ನ ಸನ್ ನನ್ನ ಜೊತೆ ಮಾತಾಡ್ತಾವೆ ಹೇಳಿದ್ರಿ ಅನಂತಕುಮಾರ್ ಯಾರು ಅಲ್ಲ ಇನ್ನೊಬ್ರು ಯಾರಲ್ಲ ಪಕ್ಷ ಇವರೇ ನಾಯಕತ್ವ ಇವರೇ ಹೈಕಮಾಂಡ್ ಅಂತ ತಿಳ್ಕೊಂಡಿದ್ದಾರೆ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಅನಂತಕುಮಾರ್ ಅವರ ನಿರ್ಧಾರ ಅಂತಿಮ ಆಗುವ ಸಾಧ್ಯತೆ ಇದೆಯಾ ಅನ್ನೋಂಥ ಪ್ರಶ್ನೆ ಕಾಡ್ತಾ ಇದೆ ಅನಂತ್ ಕುಮಾರು ಐದು ಬಾರಿ ಗೆದ್ದಿರೋರು ಏಕೈಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರು ಅದರಿಂದ ಏಳು ಬೇಳೆಗಳನ್ನು ನೋಡಿದ್ದಾರೆ ಹಿರಿಯ ಮುಖಂಡರುಗಳಲ್ಲಿ ಅವರು ಒಬ್ಬರು ನಾನು ಅವ್ರ ಜೊತೆಗೆ ಪಾಲ್ದಾರನಾಗಿ ಅನಂತಕುಮಾರ್ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅನಂತಕುಮಾರು ಆ ಎತ್ತರದ ಸ್ಥಾನದಲ್ಲಿ ಇರೋದ್ರಿಂದ ನೋಡಿದವ್ರಿಗೆಲ್ಲ ಅನಂತಕುಮಾರ್ ಹೇಳಿದ್ದೆ ನಡೆಯುತ್ತೆ ಅನ್ನುವಂಥ ಭಾವನೆ ಇದೆ ಈಗಲೂ ನಡೆದಿರಲೇಬಹುದು ಈಗಲೂ ಇದೆ ಈಗಲೂ ಆ ಭಾವನೆ ಇದೆ ನಿಮ್ಗೆ ಏನಾದರೂ ಟಿಕೆಟ್ ತಪ್ಪಿದ್ರೆ ಅವರು ಅವರ ಇದು ಅಧಿಕಾರವೂ ಕೂಡ ಇಲ್ಲಿ ಕೆಲಸ ಮಾಡಿದೆ ಆಗುತ್ತಾ ಅವ್ರ ಕೆಲಸ ಅಧಿಕಾರ ಕೆಲಸ ಮಾಡಿದೆ ಅಂತ ನಾನು ಹೇಳಲ್ಲ ಇಲ್ಲಿ ಟಿಕೆಟ್ ತಪ್ಪಿಸೋದು ಯಾರು ಕೇಳಿದರೆ ತಪ್ಪಿತು ಅನ್ಬೋದು ನಾನು ಚಂದ್ರಗೆ ಹೋಟೆಲ್ ಕೊಡಬಾರದು ಈ ಬಾರಿ ಅಂತ ತೀರ್ಮಾನ ಮಾಡಿದ್ರೆ ಕೇಳೋ ಪ್ರಶ್ನೆ ಬರಲ್ಲ ಕೊಡೋ ಪ್ರಶ್ನೆ ಬರಲ್ಲ ಹೌದು ಸಿಟ್ಟಿಂಗ್ ಎಂ ಪಿ ಸಲ ಇವ್ರು ಕೊಡಲ್ಲಪ್ಪ ಅಂತ ತೀರ್ಮಾನ ಮಾಡಿದ್ರೆ ಈ ಚರ್ಚೆನೇ ಬರೋದಿಲ್ಲ ಆದರೆ ಜನರಲ್ ಡಿಸ್ಕಷನ್ ಅಲ್ಲಿ ಏನ್ ಮಾಡಿದ್ದಾರೆ ಹಿಂದೆ ಯಾರ್ಯಾರು ಟಿಕೆಟ್ ಗೆದ್ದಿದಾರೋ ಯಾರು ಪಕ್ಷದಲ್ಲಿ ಉಳ್ಕೊಂಡಿದ್ದಾರೋ ಅವ್ರಿಗೆಲ್ಲ ಕೊಡಬೇಕು ಅಂತ ಮಾಡಿದ್ದಾರೆ ಅದರಿಂದ ನಾನು ಕೇಳಕ್ಕೆ ಹೋಗಿಲ್ಲ ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೆಂಟ್ ಅಂತ ನಿಂತವ್ರಿಗೆಲ್ಲ ಕೊಡಬೇಕು ಅಂತಲ್ಲ ರೀ ಅದು ಮುಂದೆ ಒಂದು ವಾಗ್ದಾನ ಹಾಗಾದ್ರೆ ಆ ವಾಗುತ್ತಾ ಇರೂ ಅನಂತಕುಮಾರ್ ಒಂದ್ ಬಿಜೆಪಿ ನಿಮ್ಗೆ ಟಿಕೆಟ್ ಕೊಡಲ್ಲ ಸೊ ಹಾಗಾದ್ರೆ ನೀವು ಇದೇ ಪಕ್ಷದಲ್ಲಿ ಇದ್ದು ಕೆಲಸ ಮಾಡ್ತೀರಾ ಅಥವಾ ಜೆಡಿಎಸ್ ಕಾಂಗ್ರೆಸ್ ಹೋಗ್ತಾರ ನೋಡಿ ಯಾವ ಪಕ್ಷಕ್ಕೂ ಹೋಗ್ಬೇಕು ಅನ್ನೋ ಆಲೋಚನೆ ನನ್ನ ಮನಸ್ಸಿನಲ್ಲಿ ಇಲ್ಲ ಬರೋದು ಇಲ್ಲ ಬರೋದು ಇಲ್ಲ ಬಿಜೆಪಿಯಲ್ಲಿ ಇದ್ದೇನೆ ಇದ್ದೇನೆ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ ಟಿಕೆಟಿನ ಮೇಲೆ ನನ್ನ ಭವಿಷ್ಯ ನಿಂತಿಲ್ಲ ಈ ಟಿಕೆಟಿನ ಮೇಲೆ ನಾನು ರಾಜಕಾರಣ ಮಾಡಿದವರಲ್ಲ ಅಂತ ನಿಮ್ಗೆ ಹೇಳ್ತಾ ಬಂದಿದ್ದೇನೆ ಇಂದಿರಾ ಗಾಂಧಿ ಸೀಟ್ ಬಿಟ್ಟು ತಲೆದಂಡ ಕೊಟ್ಟರು ಕೂಡ ಕಾಂಗ್ರೆಸ್ನವ್ರು ನಾನು ಗುರುತಿಸಲಿಲ್ಲ ಅನ್ನುವ ಅಸಮಾಧಾನ ನನ್ನ ಮನಸ್ಸಿನಲ್ಲಿ ಇದೆ ಅದರ ಅರ್ಥ ಕಾಂಗ್ರೆಸ್ ಬಿಟ್ಟಿದ್ದೇ ಅದಕ್ಕೆ ಕಾರಣಕ್ಕಾಗಿ ಅಂತಲ್ಲ ಅಲ್ಲ ಚಂದ್ರೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಬಿಜೆಪಿಯಲ್ಲಿ ಹಾಗೆ ಸ್ವಾಭಿಮಾನ ಸೈಡಿಗಿಟ್ಟು ಇಟ್ಟು ಬದುಕ್ತೀರಾ ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ಅಂತ ನಿಮ್ಮ ಪ್ರಶ್ನೆ ಇದೆಯಲ್ಲ ಈ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾನು ಆ ಪ್ರಶ್ನೆ ಮಾಡ್ತೇನೆ ಸ್ವಾಭಿಮಾನಕ್ಕೆ ಆದಾಗ ಅಂತ ಉತ್ತರ ಹೇಳೋಣ ನೀವು ಅಸ್ ಫೇಸ್ ದಿ ಬ್ರಿಡ್ಜ್ ಅಪ್ರೋಚ್ ಇಟ್ ಬ್ರಿಡ್ಜ್ ಬಂದರೆ ಬ್ರಿಡ್ಜ್ ನಾನು ಅದಕ್ಕೆ ಹೇಳಿದೆ ಹೊಳೆ ಬಂದಾಗಲೂ ಕೂಡ ಸೇತುವೆ ಕಾಯ್ತೀನಿ ಅಂತ ಕೂತ್ಕೊಂಡವರು ಅನೇಕ ಜನ ಎಲ್ಲಿದ್ದಾರೆ ನಂಗೆ ಗೊತ್ತು ಹೊಳೆ ಬಂದಾಗ ದೀಜಿ ಆಚೆ ದಾಟಬೇಕ ಯಾರು ಅನ್ನೋದನ್ನು ನಾನು ನನ್ನ ಜೀವನದಲ್ಲಿ ನಿರ್ಧಾರ ಮಾಡ್ಕೊಂಡು ದಾಟ್ಕೊಳ್ತಾ ಬಂದಿದ್ದೇನೆ ಇದುವರೆಗೆ ಈ ಸಿಕ್ಕಿಲ್ಲ ಯಶಸ್ವಿಯಾಗಿ ಈಜಿದ್ದೇನೆ ಈಗಲೂ ಈಜ್ತಾನೆ ಈಜವರಿಗೆ ಇದೇ ಬ್ರಿಡ್ಜ್ ಆಗ್ಬೇಕಂತಿಲ್ಲ ಇದೇ ನದಿ ಆಗ್ಬೇಕಂತಿಲ್ಲ ಚಂದ್ರಗೌಡ್ರೆ ಇದು ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ವಿಶೇಷವಾದಂತಹ ಒಂದು ಸ್ಥಾನ ಬಿ ಜೆ ಪಿಗೆ ಯಾಕೆ ಬಂದಿದೆ ಅನ್ನೋದನ್ನು ನೋಡ್ಬೇಕು ನೀವು ನನಗೆ ಒಂದು ಅರ್ಥ ಆಗ್ತಲ್ಲ ಮೋದಿ ಮೋದಿ ಈ ಅಲೆ ಅನ್ನೋ ಕಾರಣಕ್ಕಾಗಿ ಚಂದ್ರೇಗೌಡ ಅಂತ ಸಂಸದೆ ಪಟೋನೋ ಹಿರಿಯರು ಕಷ್ಟದಲ್ಲಿ ನಿಮ್ಮ ಕೈ ಹಿಡಿದ್ರು ಕೂಡ ಇಷ್ಟು ಸೈಡಿಗೆ ಇಟ್ಟು ಅವರವರೇ ಮಾತಾಡ್ತಾ ಇದ್ದಾರೆ ಅಂದ್ರೆ ಬಹುತೇಕ ಮೋದಿ ಇಲ್ಲದೆ ಹೋಗಿದ್ರೆ ಇಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾರೂ ಬಂದು ಮಾತಾಡ್ತಾನೆ ಇರಲಿಲ್ಲ ಇರ್ಬೋದು ಸತ್ಯ ಸಂಗತಿ ಇರ್ಬೋದು ಒಂದು ಎರಡನೇದು ಈ ಜನ ಮೋದಿಯವ್ರನ್ನ ಮುಂದಿಟ್ಕೊಂಡು ನಾವು ಚುನಾವಣೆಯಲ್ಲಿ ಗೆಲ್ತೇವೆ ಸರ್ಕಾರ ಮಾಡ್ತೇವೆ ಮುಂದೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೇವೆ ಆಗಲೇ ಟಿಕೆಟ್ ಹಂಚಿಕೊಂಡಿದ್ದಾರೆ ಆಗಲೇ ಪೋರ್ಟ್ಫೋಲಿಯೋಗಳು ಹಂಚಿಕೊಂಡಿದ್ದಾರೆ ಮುಂದೆ ಬಿಟ್ಟಿದ್ದ ಹಂಚಿಕೊಂಡಿದ್ದಾರೆ ಆದರೆ ನಾನು ಆ ಸಂದರ್ಭದಲ್ಲಿ ಬಂದಾಗ ಹೇಳ್ತೀನಿ ಆದರೆ ಒಂದು ನೆನಪಿನಲ್ಲಿರಬೇಕು ಜನ ಬಯಸಿದರೆ ನೀವಿದ್ದೀರಿ ಜನ ಬಯಸ್ತೇ ಇದ್ದರೆ ಯಾವ ಅಲೆಯೂ ಕೆಲಸ ಮಾಡೋದಿಲ್ಲ ಇದಕ್ಕೆ ಹೌದು ಇದಕ್ಕೆ ಉದಾಹರಣೆ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದಂಥ ಆಮ್ ಆದ್ಮಿ ಚುನಾವಣೆ ಆಮ್ ಆದ್ಮಿ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಪಕ್ಷನೇ ಇನ್ನೂ ಹುಟ್ಟು ಹಾಕಿಲ್ಲ ಅದಕ್ಕೆ ಪ್ರಣಾಳಿಕೆ ಇಲ್ಲ ಅದಕ್ಕೆ ಆದರ್ಶ ಇಲ್ಲ ಅದಕ್ಕೆ ಯಾವ ಆಧಾರವೂ ಇಲ್ಲ ಚುನಾವಣೆಗೆ ನಿಲ್ತೀವಿ ಅಪ್ಪ ನಿಲ್ತೀವಿ ಇಪ್ಪತ್ತೆಂಟು ಜನ ಗೆದ್ದೇ ಬಿಟ್ಟರು ನೀವು ಬರೀ ಮೋದಿ ಅಲೆ ಮೋದಿ ಅಲೆ ಅಂತ ಹೇಳ್ಬಿಟ್ಟು ಅದು ಬಿಸಿಲು ಕೂದ್ರೆ ಹಿಂದೆ ಓಡ್ತಾ ಇದ್ರಿ ಹುಷಾರ್ ಅಂತ ಹೇಳ್ತದ್ರಿ ಹೌದು ಖಂಡ ಖಂಡಿತ ಖಂಡಿತ ಜನ ತೀರ್ಮಾನ ಮಾಡೋದಕ್ಕೆ ಕಾಯಬೇಕು ಎಲ್ಲರೂ ಹೋರಾಟ ಮಾಡಬೇಕು ಸಿದ್ಧಾಂತದ ಆದರ್ಶದ ಮೇಲೆ ನೋಡಿ ಅಲೆ ನಂಬ್ಕೊಂಡು ಕೂಡ ಕೂಡೋದು ಅದು ಭಾಳ ಅಪಾಯ ಅಂತ ಅಪಾಯಕಾರಿಯೇ ಇಂದಿರಾ ಗಾಂಧಿ ಅಲೆ ಎಪ್ಪತ್ತೊಂದರಲ್ಲಿ ಇತ್ತು ಎಪ್ಪತ್ತಾರರಲ್ಲಿ ಏನಾಯಿತು ಇಲ್ಲೇ 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 ನಿಮಗೆ ಭಾರತೀಯ ಜನತಾ ಪಕ್ಷದಲ್ಲಿ ಹೆಗಡೆ ಅಲೆ ವಾಜಪೇಯಿನ ಅಲೆ ಇತ್ತು ಏನಾಯ್ತು ಅದು ಎಂಬತ್ಮೂರರಲ್ಲಿ ಹೆಗಡೆಯವರಲ್ಲೇ ಇತ್ತು ಕರ್ನಾಟಕದಲ್ಲಿ ಏನಾಯಿತು ಇದೆಲ್ಲವನ್ನು ನಾನು ನೋಡಿದ್ದೇನೆ ಜೊತೆಗೆ ಇದು ಎಲ್ಲದರಲ್ಲೂ ನಾನು ಭಾಗಿಯಾಗಿ ಬಿಜೆಪಿಯವರು ನಿಮ್ಗೆ ಟಿಕೆಟ್ ಕೊಡಲ್ಲ ಅಂತಂದರೆ ಇನ್ನೊಂದು ಪಕ್ಷ ಜೆಡಿಎಸ್ ಮತ್ತೊಂದು ಪಕ್ಷ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತೀರಾ ಸಂಪರ್ಕ ಮಾಡಿಲ್ಲ ಮಾಡೋದು ಅವರು ಮಾಡಿದರೆ ಅಂತ ಖಂಡಿತ ನಾನು ನಿಲ್ಲೋದಿಲ್ಲ ಚುನಾವಣೆಗೆ ನಿಲ್ಲಲ್ಲ ಖಂಡಿತ ನಿಲ್ಲೋದಿಲ್ಲ ನನಗೆ ಚುನಾವಣೆ ಆಸಕ್ತಿ ಇಲ್ಲ ನಾನು ಹೇಳಿದ್ದೆಲ್ಲ ಚುನಾವಣೆಯ ವ್ಯವಹಾರದಿಂದಾಗಿ ನಾನು ರಾಜಕಾರಣವನ್ನು ಮಾಡ್ತಾ ಬಂದವರಲ್ಲ ಟಿಕೆಟ್ ಕೊಡ್ತಾರೆ ಖಂಡಿತ ಮನೇಲಿರ್ತೀನೋ ಏನು ಮಾಡ್ತೀನೋ ಅದನ್ನ ನಾನು ಈಗಲೇ ಹಂಗೆ ಹೇಳೋದು ಚಂದ್ರಗೌಡರು ಚುನಾವಣೆ ನಿಂತ್ಕೊಳ್ಳಿ ಅಂದರೆ ಅಂದ್ರೆ ಚುನಾವಣಾ ರಾಜಕಾರಣದಿಂದ ಹಿಂದೆ ಹಿಂದೆ ಸರಿಯೋ ಪ್ರಶ್ನೆ ಇಲ್ಲ ನಾನು ಚುನಾವಣೆಗಾಗಿ ರಾಜಕಾರಣವನ್ನು ಮಾಡುವಿಲ್ಲ ಇಲ್ಲ ಚುನಾವಣಾ ರಾಜಕಾರಣದಿಂದ ಹಿಂದೆ ಸರಿಯಲ್ಲ ಅಂತಂದರೆ ಯಾವುದಾದ್ರೂ ಒಂದು ಪಕ್ಷದಿಂದ ಚುನಾವಣೆ ನಿಲ್ತೀರಿ ಅಂತ ಚುನಾವಣೆಗೆ ನಿಲ್ಲಬೇಕು ಅಂತೇ ಏನಿಲ್ಲ ಚುನಾವಣೆ ಬಿಟ್ಟು ಈಗ ಚಂದ್ರಗೌಡರು ಬೇಕು ಅಂತಾದರೆ ಚುನಾವಣೆಗೆ ನಿಲ್ಲಬೇಕು ಅಂತೇನಿಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ ಎಲ್ಲಾದರೂ ಒಂದು ಕಡೆ ಉಪಯೋಗಿಸ್ಕೋತಾರೆ ನನ್ನ ರಾಜ್ಯಸಭೆ ಕಳಿಸ್ತಾರೆ ತಾವು ನಡೆಯಿದ್ರಿ ರಾಜ್ಪದ ಕಳಿಸ್ತಾರೋ ಮೇಲ್ಮನೆ ಕಳಿಸ್ತಾರೋ ಗವರ್ನರ್ ಮಾಡ್ತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಮಾಡ್ಬೋದು ಅಂಥ ಅವಕಾಶಗಳು ಇಲ್ಲ ಅಂತ ನಾನು ಹೇಳಲಿಲ್ಲ ಅಲ್ಟಿಮೇಟ್ ಇದು ಮಾಡ್ತಾಯಿದ್ದೆ ಹೈಕಮಾಂಡ್ ಮುಂದೆ ನನಗೆ ಟಿಕೆಟ್ ಕೊಡೋದೆ ಹೋದರೆ ನನಗೆ ರಾಜ್ಯಸಭೆ ಕಳಿಸಿ ನಂಗೆ ಟಿಕೆಟ್ ಕೊಡೋದು ಹೋದರೆ ಮುಂದೆ ಎಮ್ ಎಲ್ ಸಿ ಮಾಡಿ ನಂಗೆ ಟಿಕೆಟ್ ಕೊಡಿದ್ರೆ ಗವರ್ನರ್ ಮಾಡಿ ಅವಕಾಶಗಳಿದ್ದಾವೆ ಅಲ್ಲ ನಾನು ಕೇಳಿಲ್ಲ ಅಲ್ಲ ಕೇಳಿಲ್ಲ ಕೊಡಬಹುದು ಅಂತ ಹೇಳಿದೆ ಸಂದೇಶ ಕೊಡೋದು ಬೇಡವೇ ಕೊಟ್ಟರು ಬೇಡನಲ್ಲ ಹೇ ಕೂಸು ಹುಚ್ಚಕ್ಕೆ ಮುಂಚೆ ಕುಲಾವಿ ಲಂಗ ಹೊಲಿಸೋದು ಚಡ್ಡಿ ಹಾಕೋದು ಬಟ್ಟೆ ಅಂತ ತೊಗೊಂಡು ಇಟ್ಕೋಬೇಕಲ್ಲ ಇಟ್ಕೊಂಡಿರೋದಲ್ಲ ಅಲ್ಲ ಚಡ್ಡಿಗೆ ಬೇಕಾದ ಬಟ್ಟೆ ಬೇರೆ ಲಂಗಕ್ಕೆ ಬೇಕಾದ ಬಟ್ಟೆ ಬೇರೆ ಬಟ್ ನೀವು ಉದ್ದನ ಚಡ್ಡಿ ಹಾಕೋದಲ್ಲ ಹಂಗಾಗಿ ನಾನು ಯಾವಾಗಲೂ ಹಾಕೋದನ್ನೇ ಹಾಕಿದ್ದೀನಿ ಉದ್ದ ಚಡ್ಡಿನ ನನ್ನ ಸೈಜ್ ಚಂದ್ರೇಗೌಡ ಮೊದಲಿಂದ ಉದ್ದ ಚಡ್ಡಿನೇ ಹಾಕಿರೋದು ನನ್ನ ಸೈಜಿಗೆ ಬೇಕಾದ ಬಟ್ಟೆ ತೊಗೊಂಡು ಕತ್ತರಿಸಿದ್ದೇನೆ ಹೊರತು ಬಟ್ಟೆ ಸೈಜಿಗೆ ನಾನು ಕತ್ತರಿಸ ಕತ್ರಿ ಹಾಕಕ್ ಬಿಟ್ಟಿಲ್ಲ ನಿಮ್ಗೆ ಗೊತ್ತಿದೆ ನಿಮ್ ಪ್ಯಾಂಟ್ ಇಂದ ಎಷ್ಟು ಮೀಟರ್ ಬಟ್ಟೆ ಬೇಕು ಅಂತ ಅಷ್ಟೇ ತೊಳ್ದು ಅಷ್ಟೇ ತಗೊಳೋದು ಸೊ ಚಡ್ಡಿಗೆ ಬೇಕಾದಷ್ಟು ಬಟ್ಟೆ ತಗೊಳ ತಗೊಂಡು ಪ್ಯಾಂಟ್ ಹೊಲ್ಸಕೊ ಹೋಗಲ್ಲ ಚಡ್ಡಿಗೆ ಬೇಕಾದ ಬಟ್ಟೆ ತಗೊಂಡು ಪ್ಯಾಂಟ್ ಹೊಲ್ಸಲ್ಲ ಈ ಪ್ಯಾಂಟಿಗೆ ಬಟ್ಟೆ ತಗೊಂಡು ಚಡ್ಡಿ ಹೊಲಿಸಿದ್ರೆ ಅಂತ ಆರೋಪ ಇದೆ ಮೇಲೆ ಅದು ನೀವು ಮಾಡೋ ಆರೋಪ ನೀವು ಪ್ರಯತ್ನ ಮಾಡಿ ನೋಡಿ ಒಂದ್ಸಲ ಪಿಗೆ ರಾಜೀನಾಮೆ ಕೊಡ್ತೀರಂತೆ ಅಂತ ಸುದ್ದಿ ಸುದ್ದಿ ಮಾಡಿದವ್ರ್ ಕೇಳಬೇಕು ನಾನು ಅಂತ ಆಲೋಚನೆ ಅದು ಒಳ್ದೇ ಇಲ್ಲ ಹೊಳೆದೂ ಇಲ್ಲ ನಾನು ಆಲೋಚನೆಯೂ ಮಾಡಿಲ್ಲ ಮುನಿಯಪ್ಪನವರು ಆರು ಬಾರಿ ಗೆದ್ದಿದ್ದಾರೆ ಕೋಲಾರದಲ್ಲಿ ನಾನು ಹೇಳಿದೆ ಅವರಿಗೆ ನಿನ್ನೆ ಸಿಕ್ಕಿದ್ದರು ಬೌಲರ್ ರೊಟ್ಟೆನ ನೋಯಿಸ್ಕೊಂಡಿದ್ದಾರೆ ಹೊರತು ಇದೇನು ಇದು ಆಗೋದಿಲ್ಲ ಕ್ಯಾಚೂ ಸಿಕ್ಕೋದಿಲ್ಲ ಔಟೂ ಆಗೋದಿಲ್ಲ ಬೌಲ್ ಮಾಡ್ತಲೇ ಇದ್ದಾರೆ ಆದರೆ ಬ್ಯಾಟ್ಸ್ಮನ್ ಇನ್ನೂ ಆಡ್ತಲೇ ಇದ್ದಾನೆ ಸುನಿಲ್ ಗಾವಸ್ಕರ್ ಆದ್ದರಿಂದ ಆಟ ಆಡೋನ ಮೇಲೆ ಹೋಗಿದೀ ಹೊರತು ಬೌಲರ್ ಮೇಲಲ್ಲ ಈಗ ನೀವು ವೈಡ್ ಬಾಲ್ ಬಾಲ್ ಹಾಕಿ ಔಟ್ ಮಾಡೋಕ್ಕೆ ಹೊರಟಿದ್ದಾರೆ ಈಗ ಅದು ನೋಡೋಣ ನಮಗೆ ಸಾಕಷ್ಟು ಭಾರತ ರತ್ನ ತಗೊಳ್ಳೋ ಶಕ್ತಿ ಇದೆ ನನಗೆ ಸೂಜಿ ಇವರು ನಮ್ಮ ಯಾರು ಸಚಿನ್ ತೆಂಡೂಲ್ಕರ್ ಥರ ಆದ್ದರಿಂದ ಆ ಎಲ್ಲ ಬೋಲ್ಗಳನ್ನು ಫೇಸ್ ಮಾಡ್ತೀನಿ ತಾವು ಪಕ್ಷದ ರಾಷ್ಟ್ರೀಯ ನಾಯಕರು ಗಮನಕ್ಕೆ ತರ್ತೀರಾ ನನಗೆ ನೀವು ಟಿಕೆಟ್ ಕೊಡ್ತೀರೋ ಬಿಡ್ತಿರೋ ಬೇರೆ ವಿಚಾರ ಈ ರೀತಿ ಒಂದು ಉದ್ಯಮ ನಡೀತಾ ಇದೆ ಅನ್ನುವಂಥದ್ದು ಗಮನಕ್ಕೆ ತರ್ತೀರಾ ನಿನ್ನೆ ನಾನು ನಾನಿಲ್ಲಿ ಬರೋದಕ್ಕೆ ಮುಂಚೆ ರಾಷ್ಟ್ರಾಧ್ಯಕ್ಷರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಮಾಡಿ ಮತ್ತು ನಮ್ಮ ಮುರಳಿಮನೋರು ಜೋಶಿ ಅವ್ರನ್ನ ಭೇಟಿ ಮಾಡಿ ಬಂದಿದ್ದೇನೆ ನಾನೇನು ಮಾತಾಡಿದೆ ಅಂತ ನಿಮಗೆ ಟಿ ವಿ ಮಾಧ್ಯಮದಲ್ಲಿ ಹೇಳೋಕ್ಕಾಗ್ತದೆ ಅಥವಾ ನಾನು ಹೇಳೇ ಇಲ್ಲ ಅಂತ ಹೇಳೋಕ್ಕಾಗ್ತದೆ ಹೇಳಿದ್ದೀರಿ ನಾನು ಖಂಡಿತ ಹೇಳಿದ್ದೇನೆ ಇಲ್ಲಿಯ ವಿದ್ಯಮಾನಗಳನ್ನು ಅವರ ಗಮನಕ್ಕೆ ತಂದಿದ್ದೇನೆ ನಿಷ್ಪಕ್ಷಪಾತವಾಗಿ ಹೇಳಿದ್ದೇನೆ ಅದರ ಪರಿಣಾಮಗಳನ್ನು ಹೇಳಿದ್ದೇನೆ ಎಸ್ ಚಂದ್ರೇಗೌಡರು ಇಷ್ಟೊತ್ತು ಅನೇಕ ವಿಚಾರ ಮುಕ್ತವಾಗಿ ಚರ್ಚೆ ಮಾಡಿದ್ದಕ್ಕೆ ತಮಗೆ ಥ್ಯಾಂಕ್ ಯು ಇದು ಈ ಹೊತ್ತಿನ ಟಾರ್ಗೆಟ್ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಟಾರ್ಗೆಟ್ನಲ್ಲಿ ಹಾಜರಾಗ್ತೇನೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್